ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬದಲಾಗಿರೋದು ನಾನಲ್ಲ, ನೀನು. ಅಮ್ಮ ಒಂಟಿಯಾಗಿರುವಾಗ ಯಾರನ್ನೋ ಕರೆಸಿ ಮದುವೆ ಅಂತೆಲ್ಲ ಮಾತಾಡ್ತೀಯಲ್ಲ, ಸ್ವಂತ ಮಕ್ಕಳು ಮಾಡೋ ಕೆಲಸನ ಇದು. ನಾನು ಯಾರನ್ನೋ ಮನೆಗೆ ಕರೆಸಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸ್ಬೇಕು ಅನ್ಕೊಂಡ್ರೆ ಅದು ತಪ್ಪು. ನೀನು ಮಾಧವಸ್ವರ ಜೊತೆ ಬೀದ್ ಬೀದಿ ಅಲಿತಾ ಇದೆಯಲ್ಲ, ಅದು ತಪ್ಪಲ್ವಾ? ಅದು ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ಬಾಯ್ ಮುಚ್ಚು ದಂಡಪಿಂಡ. ಏನಾಯ್ತು? ಪೂಣೆ ಯಾಕೆ ಈಗ ಸರಿ ಹೋಯ್ತು? ಮುಗಿದ ತುದಿಲೇ ಕೋಪ ಇರುತ್ತಲ್ಲ, ಅದನ್ನ ಪಟ್ ಅಂತ ಹೊಡೆದು ಆಚೆ ಆಗ್ತದೆ. ಕೋಪನ ಹಾಗಂದ್ರೆ ಏನು? ಓಹೋ, ಕೋಪನೇ ಬರಲ್ಲ ಸಾಹೇಬ್ರಿಗೆ? ನಿಮ್ ಮಾವ ಅವ್ರ ಪಡೆಗೆ ಸುಮ್ಮನಿದ್ರ ನಮ್ಗೆ ಕೋಪ ಬರುತ್ತೆ. ಏನ್ ಹೇಳಿದ್ರಿ? ಏನೋ ಮಾವ ಅಂತ ಅಂದಂಗಿತ್ತು. ಇಲ್ವಲ್ಲ, ಏನು ಇಲ್ಲ. ಸರಿ, ಇಷ್ಟೊಂದು ಸ್ಮಾರ್ಟ್ ಆಗಿ ರೆಡಿ ಆಗಿ ಎಲ್ಲಿ ಹೋಗ್ತಿರೋದು? ಹೋ, ಅಭಿ ಬ್ಯಾಚುಲರ್ ಪಾರ್ಟಿಗ? ಹ್ಮ್, ನನ್ನ ತಮ್ಮನ ಬ್ಯಾಚುಲರ್ ಪಾರ್ಟಿ ಅಲ್ವಾ? ಆದ್ರೆ ನೀವ್ ಬ್ಯಾಚುಲರ್ ಅಲ್ವಲ್ಲ? ಯಾಕೆ? ನಾನು ಅಂಕಲ್ ತರ ಕಾಣ್ತೀನ? ಜಾಸ್ತಿ ಬಿಲ್ಡಪ್ ಬೇಡ, ಎಲ್ಲಾನು ಸ್ವಲ್ಪ ಲಿಮಿಟ್ ಆಗಿರ್ಲಿ. ಅಪ್ಪಣೆ ಮೇಡಮ್, ನಾನು ಬರೋವರೆಗೂ ಮಿಸ್ ಮಾಡ್ಕೋತೀಯ ಅಲ್ವಾ? ಇಲ್ಲಪ್ಪ. ಯಾಕೆ? ಕ್ಯೂಟ್ನೆಸ್ ಜಾಸ್ತಿ ಆಗಿತ್ತು, ಅದಕ್ಕೆ ಪಟ್ ಅಂತ ಹೊಡೆದು ಆಚೆ ಆಗ್ತದೆ. ಇದೇ ಕ್ಯೂಟ್ನೆಸ್ ಇದ್ರೆ ಇಡೀ ದಿನ ಹೆಂಡತಿ ಮುಂದೆನೆ ಇರಬೇಕು ಅನ್ಸತ್ತೆ. ನೀನ್ ಎಷ್ಟು ಫೀಸ್ ಕೇಳಿದ್ರು ಕೊಡ್ತೀನಿ. ಏನು ಬೇಡ, ಯಾವ ಫೀಸ್ ಬೇಡ, ಏನು ಬೇಡ. ಟೈಮ್ ಆಗಿಲ್ವಾ ನಿಮ್ಗೆ? ಅಲ್ಲ, ಹೊರಡಿ ಬೇಗ. ಏ ಪುಣ್ಯ, ತುಳಸಿಯವ್ರಿಗೆ ಕೆಲಸದ ಬಗ್ಗೆ ಎಷ್ಟು ಶ್ರದ್ಧೆ ಇದೆ ನೋಡಿ. ಮುಂಚಿನ ದಿನನೇ ಹೀಗೆ ಲಿಸ್ಟ್ ಕೊಟ್ಟು ಹೋಗ್ತಾರಲ್ಲ. ಹೌದು ಸರ್, ಅವ್ರು ದಿನಾಗ್ಲೂ ಹೀಗೆ ಲಿಸ್ಟ್ ಕೊಟ್ಟು ಹೋಗ್ತಾರೆ. ಆದ್ರೆ ಇವತ್ತು ಅವ್ರು ಬರಲ್ಲ ಅಂದ್ರಲ್ಲ, ಅದಕ್ಕೆ ನಾನೇ ನಿಮಗ್ ಕೊಟ್ಟೆ ಅಷ್ಟೆ. ಹೌದು ಮೇಡಮ್, ಯಾಕೆ ಬರಲ್ವಂತ ಸರ್? ಏನೋ ಪರ್ಸನಲ್ ಕೆಲಸ ಇರ್ಬೇಕು ಸದಾ, ಇಲ್ಲಾಂದ್ರೆ ಅವರು ಸುಮ್ ಸುಮ್ನೆ ರಜಾ ತಗೊಳೋರಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಎರಡನೇ ದಿನಕ್ಕೆ ಅವ್ರ ಕೆಫೆಗೆ ಬಂದ್ರಲ್ಲ.
ಯಾರ ಹತ್ರ ಏನು ಮಾತಾಡ್ತಿದ್ದೀಯ? ಯಾರ್ಯಾರನೋ ಮನೆ ಕರೆಸಿ ಛೀ ನಾಚಿಕೆ ಆಗಲ್ವೇನೋ ನಿನಗೆ. ಅಲ್ಲ, ನಿನ್ನ ನೀನು ಏನು ಅಂತ ಅನ್ಕೊಂಡಿದ್ದೀಯ? ಆವಾಗ ಇದೇ ಥರ ಮಾತಾಡಿ ತುಳಸಿಗೆ ಆಕ್ಸಿಡೆಂಟ್ ಆಗೋ ಥರ ಮಾಡಿದೆ. ಈಗ ಇಂಥ ಕೆಲಸ ಮಾಡ್ತಿದ್ದೀಯಲ್ಲ, ನಿನ್ನ ನನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯವಾಗ್ತಿದೆ. ಹೌದೌದು, ನೀವು ಯಾವ ಕೆಲಸ ಮಾಡಿದ್ರು ಸರಿ, ನಾನು ಮಾಡಿದ ತಪ್ಪಲ್ವಾ? ನೋಡಿ ತಾತ, ಪೇಪರಲ್ಲಿ ವಿಷಯ ಬಂದ್ಮೇಲಿಂದ ನನ್ನ ತಲೆ ಕೆಟ್ಟಿದೆ. ನಾಲ್ಕು ಜನ ನನ್ನ ಹತ್ರ ಬಂದು ನಿಮ್ಮಮ್ಮ ಹಾಗೆ ಹೀಗೆ ಅಂತ ಬೆಳ್ ಮಾಡಿ ತೋರಿಸಿದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಲಿ? ಸಹಿಸ್ಕೊಂಡಿರು ಅಂತ ನೀನು ಯಾರು ಹೇಳಿದ್ರು? ಯಾರೋ ಬೆರಳು ತೋರಿಸಿದ್ರು ಅಂತ ಅವ್ರ ಮಾತು ಕೇಳಿಕೊಂಡು ಬಂದು ತಾಯಿ ಮೇಲೆ ಹರಿಹಾಯೋದ. ಆ ಬೆರಳು ತೋರಿಸೋರಿಗೆ ಇನ್ನೊಂದ್ಸಲ ಇಂಥ ಮಾತು ಆಡದೆ ಇರೋ ಹಾಗೆ ಬುದ್ಧಿ ಹೇಳಬೇಕು. ಮಗನಾಗಿ ಆ ಕೆಲಸ ಮಾಡ್ಬೇಕು ನೀನು. ಅದು ಬಿಟ್ಟು ಯಾರೋ ಏನೋ ಅಂದ್ರು ಅಂತಾನೋ, ಎಲ್ಲೋ ಏನೋ ಬರೆದ್ರು ಅಂತಾನೋ, ಇಲ್ಲಿ ಅಮ್ಮಂದೆ ತಪ್ಪು ಅನ್ನೋ ಥರ ಮಾತಾಡೋದಲ್ಲ. ಹುಟ್ಟದಾಗ್ಲಿಂದ ನೋಡ್ತಾ ಇದೀಯ, ನಿಮ್ಮಮ್ಮ ಹೇಗೆ ಅಂತ ನಿನಗೆ ಗೊತ್ತಿಲ್ಲ. ತಾತ, ಈಗ ನಂದೇ ತಪ್ಪು ಅನ್ನೋ ಥರ ಮಾತಾಡ್ಬೇಡಿ. ನಾನು ಮಾಡಿರೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ನೀವು ಮಾದಾಸ್ ಅವ್ರ ಮನೆಗೆ ಹೋಗಿ ಮಾತಾಡಿದ್ರಲ್ಲ, ಆಗಲೇ ಗೊತ್ತಾಯ್ತು ಇಲ್ಲೇನೋ ನಡೀತಾ ಇದೆ ಅಂತ. ಏನ್ ಮಾತಾಡ್ತಿದ್ಯಾ ಅನ್ನೋದ್ ನಿನಗೆ ಗೊತ್ತಾಗ್ತಿಲ್ಲ. ಮೊದಲು ನಿನ್ ರೂಮಿಗೆ ನಡಿ, ನಡಿ. ಸರಿ ಪ್ಲೀಸ್, ನೀನ್ ನನ್ನ ಬಾಯಿ ಮುಚ್ಚೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೋಡಿ ತಾತ, ನಿಮ್ ಉದ್ದೇಶ ಏನಿತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ನಾಲ್ಕು ಜನ ಅಮ್ಮನ ಬಗ್ಗೆ ಕೆಡ್ದ ಮಾತಾಡೋದಕ್ಕಿಂತ ಗೌರವಯುತವಾಗಿ ಮದುವೆ ಮಾಡಿ ಕಳ್ಸ್ಕೊಡೋದೇ ಒಳ್ಳೇದು ಅನಿಸ್ತು, ಅದಕ್ಕೆ ಅವ್ರನ್ನ ಕರೆಸ್ದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.